ನಾಲ್ಕು ಲಕ್ಷ ಕೊಟ್ಬಿಡಿ ಸರ್. ಇದು ಎಷ್ಟು ಸರ್? ನಾಲ್ಕು ಲಕ್ಷ ಕೊಟ್ಬಿಡಿ ಹೋಗಿ ಸರ್. ಬರೀ ನಾಲ್ಕು ಲಕ್ಷ? ಬರೇ ನಾಲ್ಕು ಲಕ್ಷ. ಇವ್ರು ಡಾಕ್ಟರ್, ಅವ್ರು ಇಂಜಿನಿಯರ್. ಲಕ್ಷ 80,000 ಕೊಟ್ಬಿಡೋಣ ಸರ್. 1,00,000 80,000 ಕೊಡೋಣ ಸರ್. 95,000 ಕೊಟ್ಬಿಡಿ ಸರ್. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ನಮ್ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದಾರೆ ನೋಡಿ. ಎಷ್ಟು ಸರ್ ಪ್ರೈಸ್? 175. ಎಷ್ಟು ಸರ್ ಪ್ರೈಸ್? 175. 2012 ಮಾಡಲು ಸಿಂಗಲ್ ಅನ್ನೋದು ಬರೋ 195. ಸಣ್ಣ ಪುಟ್ಟ ಬಜೆಟ್ ಬರೋ 1,00,000 ಕೊಟ್ಬಿಡೋಣ ಸರ್. ಎಷ್ಟು ಸರ್? ಬರೋ 1,00,000 ಮಾಡಿ ಸರ್. ಟೂ ವೀಲರ್ ಸಿಗಲ್ವಲ್ಲ ಸರ್, ಮಳೆ ಕಾಲದಲ್ಲಿ ನೀವು ಆರಾಮಾಗಿ 4 ಜನ ಆರಾಮಾಗಿ ಲಾಂಗ್ ನಲ್ಲಿ 20 ಬರೀತೆ ಮೈಲೇಜ್, ಸಿಟಿನಲ್ಲಿ 14-15 ಬರೀತೆ ಸರ್. ವರ್ನಾ ಫ್ಲೂಡಿಕ್ ಪ್ರೈಸ್ ಎಷ್ಟು ಸರ್? ಸರ್ 2,45,000 ಮಾಡಿ ಸರ್. ಇದು ಒಳ್ಳೆ ಚೆನ್ನಾಗಿ ಓದ್ತಾ ಇದಾರೆ, ಎಲ್ಲ ಯೂಟ್ಯೂಬ್ ಚಾನಲ್ ಬರ್ತಾ ಇದೆ ನಿಮ್ದು. 1,80,000 ಕೊಟ್ಬಿಡೋಣ ಸರ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ರ ಎಲ್ಲ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಮ್ಮ ನೆಕ್ಸ್ಟ್ ಕಾರ್ಸ್ ಬಂದಿದ್ದೀನಿ. ನೆಕ್ಸ್ಟ್ ಕಾರ್ಸ್ ಅಂತಿದ್ದಂಗೆ ಸುಮಾರು ಜನ ಕೇಳ್ತಾ ಇದ್ರಿ ವಿಡಿಯೋ ಮಾಡಿ ಮಾಡಿ ಅಂತ. ಸೊ ಕೊನೆಗೂ ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ಇನ್ನೊಂದು ಮಳೆನೂ ಬರ್ತಾ ಇದೆ. ನಮ್ಮ ಜೊತೆ ಅಕ್ರಮ್ ಭಾಯ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ರಾ? ಚೆನ್ನಾಗಿದ್ದೀವಿ ಸರ್. ಸೊ ಪ್ರೈಸಿಂಗ್ ಎಲ್ಲ ಐಸಲ್ಲಿ ಸರ್? ನಮ್ದೆಲ್ಲ ರೀಸನಬಲ್ ರೈಟು. ಆ ಸಿಟಿ ಹೆಂಗಿದೆ ಬರುತ್ತೆ ಹಂಗೆ ಕೊಡ್ತೀವಿ. ಯಾವ ತರ ಕಮಿಷನ್ ಇಲ್ಲ. ವೆಹಿಕಲ್ ಬನ್ನಿ ನೋಡಿ, ಅವ್ರ ಮೆಕ್ಯಾನಿಕ್ ತೋರಿಸಿ, ಅದು ಸಮಾಧಾನ ಆಗಿದ್ರೆ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿದೆ, ಅದು ಮಾಡಿಸ್ಕೊಡ್ತೀವಿ. ನಮ್ ಕಡೆಯಿಂದ ಏನೇನು ಅನುಕೂಲ ಬೇಕು ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಆಲ್ಮೋಸ್ಟ್ ಸುಮಾರು ಜನ ಡೀಲರ್ಗಳೇ? ಜಾಸ್ತಿ ಡೀಲರ್ ಬರುತ್ತೆ ಸರ್ ನಮ್ಮ ಹತ್ರ. ಏನ್ ಬಜೆಟ್ ಇಂದ ಇದೆ ಸರ್ ಇವತ್ತು? ನಮ್ಮ ಹತ್ರ ಇವಾಗ 80,000 ಶುರು ಆಗುತ್ತೆ ಸರ್. 80,000 ಕಾರ್ ಇದೆ? ಹೌದು. 80,000 ಒಂದು ಕಾರ್ ಸಿಗುತ್ತೆ. ಟೋಟಲ್ ಎಷ್ಟು ಕಾರ್ಗಳಿದೆ ಸರ್? ನಮ್ಮ ಹತ್ರ ಒಂದು 85 ವೆಹಿಕಲ್ ಇದೆ. ಹೆಚ್ಚು ಕಡಿಮೆ 85 ವೆಹಿಕಲ್. ಆಲ್ಮೋಸ್ಟ್ ಇನ್ನೊಂದು ಶೋರೂಮ್ ಬೇರೆ ಓಪನ್ ಮಾಡಿ ಬ್ರಾಂಚ್ ಅಂತ ಹೇಳ್ಬೋದು. ಟೋಟಲ್ ಆಗಿ 85 ಕಾರ್ಗಳಿದೆ. ಅಂಡ್ ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಸರ್ ನಾಗರಬಾವಿ ಸರ್ಕಲ್ ಇದಿಲ್ಲ ಸರ್, ಸರ್ಕಲ್ ಇಂದ ನಮ್ಮ ತಿಂಡಿ ಹೋಟ್ಲ್ ಹೋಗ್ತಿರಲ್ಲ, ಮಧ್ಯಾಹ್ನ ಒಂದ್ ದೊಡ್ಡ ಮೋದಿ ಸಿಗುತ್ತೆ. ಆ ಬೋರ್ಡ್ ಆಗಿದೀವಿ ಹಂಗೆ. ಮೋದಿ ಪಕ್ಕದಲ್ಲೇ ಬಂದ್ರೆ ನಮ್ಮ ಆಫೀಸ್ ಇಂದೇನೆ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಸಹ ಬಂದ್ಬಿಡ್ಬೋದು. ಸೊ ಬನ್ನಿ, ಆಗಿದ್ರೆ ತಡ ಮಾಡಿದ್ರೆ ಇವತ್ತಿನ ಬಿಡೋಣ, ಸ್ಟಾರ್ಟ್ ಮಾಡ್ಬಿಡೋಣ. ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ, ಕರ್ನಾಟಕ ಆಗುತ್ತೆ. ಸಿವಿಲ್ ಚೆನ್ನಾಗಿದೆ, ಮಾಡಿಸ್ಕೊಡ್ತೀವಿ ಸರ್. ರೋಡ್ ಕರ್ನಾಟಕ ಎಲ್ಲಿಂದ ಬಂದ್ರೆ ಲೋನ್ ಕೂಡ ಸಿಕ್ಬಿಡುತ್ತೆ. ಸೊ ಬನ್ನಿ ವೀಕ್ಷಕರೇ, ತಡ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬನ್ನಿ ಸರ್. ಬನ್ನಿ ಸರ್. ಫ್ರೆಂಡ್ಸ್ ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು, ಒಂದು 15 ಸ್ಟಾರ್ಟ್ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2007 ಮಾಡಲು ಸೆಕೆಂಡ್ ಅನ್ನೋದು. ಓಕೆ. ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಸಣ್ಣ ಪುಟ್ಟ 9 ಗ್ರಾಜಸ್ ಇದೆ, ಗ್ರೀನ್ ಹಾಕೋಬೇಕು. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,80,000 ಕೊಟ್ಬಿಡೋಣ ಸರ್. 1,80,000 ಕೊಟ್ಬಿಡಿ ಸರ್. ಲೇಟೆಸ್ಟ್ ಶೇಪ್ ಶಿಫ್ಟ್ ಇದೆ ನೋಡಿ ಸರ್. 2013 ಮಾಡಲು ಸಿಂಗಲ್ ಅನ್ನೋದು VDI. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಇನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಸೆಂಟ್ ಫ್ರೀ ವೆಹಿಕಲ್, ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ಇಂಟೀರಿಯರ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ. ನೀಟಾಗಿ ಮೇಂಟೈನ್. ಸಿಂಗಲ್ ಓನರ್. ಪ್ರೈಸಿಂಗ್ ಸರ್? ಇದು ಬಂದ್ಬಿಟ್ಟು 4,35,000 ಆಗುತ್ತೆ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ 435. ಎಷ್ಟು ಸರ್? 435. 4,35. 4,35,000 ಡೀಸೆಲ್ ಗಾಡಿ ವೇರಿಯಂಟ್. ಹೌದು ಸರ್. ಮಹೀಂದ್ರ ಗಾಡಿ ಇದೆ ನೋಡಿ ಸೈಲ್ ಸರ್. 2010 ಮಾಡಲು ಡೀಸೆಲ್ ಒರಿಜಿನಲ್ ಪೈಂಟ್ ನಲ್ಲಿ ಇದೆ. ಆಕ್ಸೆಂಟ್ ಫ್ರೀ ವೆಹಿಕಲ್, ಬರೀ ಶೇಡ್ ಆಗಿದೆ ಮಾತ್ರ. ಇದು ಟಾಪ್. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಮ್ಯಾಗ್ ವೀಲ್ ಇದೆ, ಟೈರ್ ಇದೆ, ಡೀಸೆಲ್ ಗಾಡಿ, 8-seater ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,75,000 ಮಾಡ್ಬಿಡಿ ಸರ್. ಇದು ಅಸೆಂಟ್ ಸರ್? 2010 ಮಾಡಲು ಪೆಟ್ರೋಲ್ ಅಸೆಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ಎಸಿ ಇದೆ, ಪೋಸ್ಟರ್ ಪೌಂಡ್ ಇದೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,45,000 ಮಾಡ್ಬಿಡಿ ಸರ್. 1,45,000. ಇನ್ನೊಂದು I-20 ಒಂದಿದೆ ನೋಡಿ ಸರ್. 2011 ಮಾಡಲು ಡೀಸೆಲ್ I-20. ಸಣ್ಣ ಪುಟ್ಟ ಆಯಿಲ್ ಸರ್ವಿಸಿಂಗ್ ಮಾಡಬೇಕು. ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,85,000 ಕೊಟ್ಬಿಡೋಣ ಸರ್. 1,85,000 ಕೊಡೋಣ ಸರ್. I-20 ಡೀಸೆಲ್ ಸರ್. ಓನರ್ಶಿಪ್ ಎಲ್ಲ? ಓನರ್ಶಿಪ್ ಥರ್ಡ್ ಓನರ್ ಸರ್ ಇದು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಓಮ್ನಿ ಇದೆ ನೋಡಿ ಕಾರ್ಗೋ ಸರ್. 2016 ಮಾಡಲು ಸಿಂಗಲ್ ಓನರ್ ಕಾರ್ಗೋ. ಬಹಳ ಜನ ಹುಡುಕ್ತಾ ಇದ್ದಾರೆ ಸರ್, ನಮ್ಗೆ ಎಲ್ಲೋ ಬಟ್ ಕಾರ್ಗೋ ಬೇಕು, ಗೂಡ್ಸ್ ಗೆ ಎಲ್ಲಾರ್ಗು ಯೂಸ್ ಆಗುತ್ತೆ ಇದು. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,45,000 ಕೊಡ್ಬಿಡೋಣ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. 1,45,000 ಮಾಡಿ ಸರ್. ಇನ್ನೊಂದು ಪ್ರೈಸ್ ಸರ್? ಅಷ್ಟೇ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಒಂದು 55 ಹೇಳೋದು, 1,45 ಫೈನಲ್ ಮಾಡ್ಬಿಡಿ. 1,40,000 ಫೈನಲ್. ಓಕೆ. ವರ್ನಾ ಇದೆ ನೋಡಿ. 2013 ಮಾಡಲು ಡೀಸೆಲ್ ಗಾಡಿ, ಸಣ್ಣ ಪುಟ್ಟ ಆಯಿಲ್ ಸರ್ವಿಸಿಂಗ್ ಮಾಡಬೇಕು. ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,45,000 ಕೊಡ್ಬಿಡಿ ಸರ್. ಎಷ್ಟು ಸರ್ ಫೈನಲ್? 2,45,000 ಕೊಡಿ ಸರ್. ಇದು ವರ್ನಾ ಫ್ಲೂಡಿಕ್ ಪ್ರೈಸ್ ಎಷ್ಟು ಸರ್? ಸರ್ 2,45,000 ಮಾಡಿ ಸರ್. ಇದು ಫ್ರೆಂಡ್ಸ್. ಇನ್ನೊಂದು ಶಿಫ್ಟ್ ಸರ್. 2010 ಮಾಡಲು ಶಿಫ್ಟ್ VDI ಸೆಕೆಂಡ್ ಅನ್ನೋದು. ಎಸಿ ಪೋಸ್ಟರಿಂಗ್ ಪಾಯಿಂಟ್, ಆಫ್ಟರ್ ಮಾರ್ಕೆಟ್, ಬ್ಯಾಕ್ ವೀಲ್ ಇದೆ, ಇಂಟೀರಿಯರ್ ಚೆನ್ನಾಗಿದೆ, ರನ್ನಿಂಗ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,75,000 ಕೊಟ್ಬಿಡಿ ಸರ್. 2,75,000 11 ಮಾಡಲ್ ಶಿಫ್ಟ್. ಹೌದು ಹೌದು ಸರ್. 10 ಮಾಡಲು ಶಿಫ್ಟ್. ಹಾಗೆ ಇನ್ನೊಂದು ಶಿಫ್ಟ್ ಸರ್. 2009 ಮಾಡಲು VXI
ಸಿಂಗಲ್ ಒಂದ್ ಅದು ಗಾಡಿ ಒರಿಜಿನಾಲಿಟಿ ಇದೆ. ಈ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೆ ಒಳ್ಳೆ ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,45,000 ಮಾಡ್ಬಿಡಿ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? 2.5 ಹೇಳೋದು ಫೈನಲ್, 2,45 ಕೊಡ್ಬಿಡಿ ಸರ್ ಫೈನಲ್. 2,45,000. ಹೌದೌದು, ಬಂದು ಆನ್ ಟೇಬಲ್ ಕೂತ್ಕೊಳ್ಳಿ, ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ಟಾಟಾ ಇಂಡಿಗೋ ಸರ್, ಇದು ನೋಡಿ ಸರ್, ಬಡೂರ್ ಬಾದಾಮಿ ಸಣ್ಣ ಬಜೆಟ್ ಟೂ ವೀಲರ್ ಬೆಲೆನಲ್ಲಿ ನಿಮ್ಗೆ ಡೀಸೆಲ್ ಗಾಡಿ, ಇಂಡಿಗೋ ಎಸಿ ಪೋಸ್ಟರಿಂಗ್ ಗಾಡಿ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ನಿಮ್ಗೆ ಇಂಟೀರಿಯರ್ ಚೆನ್ನಾಗಿದೆ, ನೋಡ್ಕೋಬಹುದು. ಏನೇನ್ ಬರುತ್ತೆ ಸರ್ ಫೀಚರ್ಸ್? ಎಸಿ ಇದೆ, ಪೋಸ್ಟರಿಂಗ್ ಇದೆ, ಸಿಸ್ಟಮ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬರೋ 1,25,000 ಕೊಟ್ಬಿಡಿ ಸರ್. ಎಷ್ಟು ಸರ್? 1,25,000 ಕೊಟ್ಬಿಡಿ ಸರ್. 1,25,000 ಟೂ ವೀಲರ್ ಸಿಗಲ್ವಲ್ಲ ಸರ್, ಮಳೆ ಕಾಲದಲ್ಲಿ ನೀವು ಆರಾಮಾಗಿ 4 ಜನ ಆರಾಮಾಗಿ, ಲಾಂಗ್ ನಲ್ಲಿ 20 ಬರೀ ಮ್ಯಾಲೇಜ್, ಸಿಟಿನಲ್ಲಿ 14-15 ಬರುತ್ತೆ ಸರ್. ಟೂ ವೀಲರ್ ಬಜೆಟ್? ಹಾ, ಟೂ ವೀಲರ್ ಬಜೆಟ್. ಬರೋ 1,25,000 ಕೊಟ್ಬಿಡಿ ಸರ್. 1,25,000. ಹೌದು ಸರ್. ಹಾಗೆ ಫಿಯೆಸ್ಟಾ ಸರ್? 2011 ಮಾಡಲು ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು ಎಸಿ ಪೋಸ್ಟರಿಂಗ್ 400 ಇದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,05,000 ಕೊಟ್ಬಿಡಿ ಸರ್ ಫೈನಲ್. 12 ಮಾಡಲ್ಲ, 11 ಮಾಡಲ್ ಸರ್. ಡೀಸೆಲ್ ಮಾಡಲ್ಲ, ಡೀಸೆಲ್ 2,05,000 ಫೈನಲ್. ಸ್ಯಾಂಟ್ರೋ ಕೇಳ್ತಾರೆ, 2007 ಮಾಡಲು ಸಿಂಗಲ್ ಓನರ್, ಎಸಿ ಪೋಸ್ಟರಿಂಗ್ 400 ಇದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,35,000 ಮಾಡ್ಬಿಡಿ ಸರ್. 7 ಮಾಡಲ್ಲ, 7 ಸಿಂಗಲ್ ಓನರ್, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ? 1,35,000 ಮಾಡ್ಬಿಡಿ ಸರ್. 1,35,000. ಹೌದು ಹೌದು. ಸರ್ ಇದು ಸರ್, 2009 ಮಾಡಲು ಸ್ಪಾರ್ಕ್, ಎಸಿ ಪೋಸ್ಟರಿಂಗ್ 400, ಮ್ಯಾಗ್ವೀಲ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 95,000 ಕೊಡ್ಬಿಡಿ ಸರ್. 95,000 ಮಾಡಿ ಸರ್. ಸರ್ ಹೋಂಡಾ ಸಿಟಿ ಸರ್, 2009 ಮಾಡಲು, ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲು, ಎಸಿ ಪೋಸ್ಟರಿಂಗ್ 400, ಮ್ಯಾಗ್ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,15,000 ಫೈನಲ್ ಮಾಡ್ಬಿಡಿ ಸರ್. 3,15,000. ಹೌದು ಹೌದು ಹೌದು, ಅದರ ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್, ಲೋಕೇಟ್ ಸರ್? ಇದು ನೋಡಿ ಸರ್, ಬಡೂರ್ ಬಾದಾಮಿ ಸಣ್ಣ ಪುಟ್ಟ ಬಜೆಟ್, ಆರಾಮಾಗಿ ಚಿಕ್ಕ ಬಜೆಟ್ ನಲ್ಲಿ, ಟೂ ವೀಲರ್ ಬಜೆಟ್ ನಲ್ಲಿ ನಿಮ್ಗೆ ಆಟೋ ಕೊಡ್ತೀನಿ. 2007 ಮಾಡಲು, ಎಸಿ ಪೋಸ್ಟರಿಂಗ್ 400, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಅದನ್ನಿದೆ. 1,00,000 ಕೊಡ್ಬಿಡೋಣ ಸರ್. ಎಷ್ಟು ಸರ್? ಬರೋ 1,00,000 ಮಾಡಿ ಸರ್. 1,00,000 ಆರಾಮಾಗಿ ಸರ್. ಇದು ಸರ್ ಸರ್ ನೋಡಿ, 2008 ಮಾಡಲು ಸಿಂಗಲ್ ಓನರ್, ಬರೋ 25,000 ಓಡಿದೆ ಸರ್. ಶೋರೂಮ್ ರೆಕಾರ್ಡ್ ಇದೆ, ಶೋರೂಮ್ ಸರ್ವಿಸ್ ಇದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,50,000 ಕೊಡ್ಬಿಡಿ ಸರ್. 2,50,000 ಫೈನಲ್ ಮಾಡ್ಬಿಡಿ ಸರ್. ಶೋರೂಮ್ ರೆಕಾರ್ಡ್ ಇದೆ, ಶೋರೂಮ್ ಟೈರ್ ಇದೆ, ಏನ್ ಏನ್ ಬೇಕು ಎಲ್ಲ ರೆಕಾರ್ಡ್ ಸಿಗುತ್ತೆ ಸರ್. ಹೌದಾ? ಹೌದೌದು. ಸರ್, 2016 ಮಾಡಲು, ಇದು ಬಂದ್ಬಿಟ್ಟು ವಿಡಿಐ ಎಚ್ ವಿ ಎಸ್ ಎಸ್ ಇಂಜಿನ್, ಡೀಸೆಲ್ ಗಾಡಿ, ಎಸಿ ಪೋಸ್ಟರಿಂಗ್ ಬಂದು ಎಲ್ಲ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,65,000 ಮಾಡ್ಬಿಡಿ ಸರ್. 5,65,000 ಫೈನಲ್ ಮಾಡಿ ಸರ್. ಹಾಗೆ ಸರ್ ಇನ್ನೊಂದು ವರ್ಣ ಸರ್, 2012 ಮಾಡಲು ಪೆಟ್ರೋಲ್ ಟಾಪ್ ಅಂಡ್ ಮಾಡಲು ಎಕ್ಸೆಸ್, ಎಸಿ ಪೋಸ್ಟರಿಂಗ್ ಬಂದು ಇಂಟೀರಿಯರ್, ಆಮೇಲೆ ರಿಮೋಟ್ ಕಂಟ್ರೋಲ್ ಇದೆ, ಮ್ಯಾಗ್ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,45,000 ಕೊಡ್ಬಿಡಿ ಸರ್. 3,45,000 ನಂಬರ್ ಎಲ್ಲಾನು ವರ್ಣ ಎಸ್ ಎಕ್ಸ್ ಆಪ್ಷನಲ್. ಹೌದು ಹೌದು, ಆಪ್ಷನಲ್ ನಿಮ್ಗೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಬಿಟ್ಟು ಸರ್ ನಾವು ನೋಡಿ ಸರ್, ಇದೊಂದು ಒಂದು ರೆಡ್ ಗುಲಾಬ್ ಜಾಮೂನ್, ಬರೇ 31,000 ಹೊಡಿದೆ. 12 ಸಿಂಗಲ್ ಅನ್ನೋದು ಪೆಟ್ರೋಲ್ ಗಾಡಿ, ಗಾಡಿ ಶೋರೂಮ್ ಟೆಸ್ಟ್ ನಲ್ಲಿ ಇದೆ, ಶೋರೂಮ್ ಟೈರ್ ನಲ್ಲಿದೆ, ಗಾಡಿ ಇಂಟೀರಿಯರ್ ನೋಡಿ, ಏನ್ ಮಾತಾಡಂಗಿಲ್ಲ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,95,000 ಕೊಟ್ಬಿಡೋಣ ಸರ್. 1,95,000 ಮಾಡಿ ಸರ್. ಬರೇ 31,000 ಓಡಿದೆ, ಶೋರೂಮ್ ಟೆಸ್ಟ್ ನಲ್ಲಿ ಇದೆ ಸರ್ ಗಾಡಿ. ಬರೀ 31,000 ಓಡಿದೆ, ಶೋರೂಮ್ ಸರ್ವಿಸ್ ಇದೆ ಸರ್. ಇದು ಇಂಟೀರಿಯರ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಬರೀ 31,000 ಓಡಿದೆ. ಹೌದೌದು. 195 ಕೊಟ್ಬಿಡಿ ಸರ್ ಫೈನಲ್. ಹಾಯ್ ಫ್ರೆಂಡ್ಸ್, ಇನ್ನೊಂದು ಕೊಟ್ಟಿದೆ ನೋಡಿ ಸರ್, 2017 ಮಾಡಲು ಕ್ಲೇಮ್ ಬಾದು, ಎಸಿ ಪೋಸ್ಟರಿಂಗ್ ಪೋರ್ಟ್, ಸಿಂಗಲ್ ಏರ್ ಬ್ಯಾಗ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ಸರ್ 2,95,000 ಮಾಡ್ಬಿಡಿ ಸರ್. ಎಷ್ಟೇ ಮಾಡಲ್ಲ ಸರ್? ಸರ್ 17 ಸಿಂಗಲ್ ಓನರ್ ಸರ್. 2,95,000 ಮಾಡಿ ಸರ್, ಫೈನಾನ್ಸ್ ಕೂಡ ಆಗುತ್ತೆ ಸರ್. ಇದು 2,95,000 ಕ್ಲೈಮ್ ಬರ್ ಸಿಗ್ತಾ. ಹೌದು ಹೌದು ಹೌದು. ಇದು ಬ್ರೆಜಾ ಸರ್, 2019 ಮಾಡಲು ಸಿಂಗಲ್ ಓನರ್, ZDI ಪ್ಲಸ್, ಗಾಡಿ ಒರಿಜಿನಾಲಿಟಿ ಇದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಆಯಿಲ್ ಸರ್ವಿಸಿಂಗ್ ಮಾಡ್ಬೇಕು. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 7,75,000 ಮಾಡ್ಬಿಡಿ ಸರ್. 7,75,000 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಕೊರೋಲಾ ಆರ್ಟಿಸ್ ಇದೆ, ಅದರಲ್ಲೂ ಸಿಂಗಲ್ ಓನರ್ ಮೇಂಟೈನ್ ಗಾಡಿ ಅಂತ ಸರ್. 2003 ಮಾಡಲು ಸಿಂಗಲ್ ಓನರ್, ಇದು ಅಫಿಷಿಯಲ್ ಮೇಂಟೆನೆನ್ಸ್, ಗಾಡಿ ತುಂಬಾ ಅಲ್ಟಿಮೇಟ್ ಆಗಿದೆ, ಎಸಿ ಇದೆ, ಪೋಸ್ಟರಿಂಗ್ ಇದೆ, ಪವರ್ ವಿಂಡೋ ಇದೆ, ಮ್ಯಾಗ್ವೀಲ್, ಏರ್ ಬ್ಯಾಗು, ಗಾಡಿ ಒಂಥರ
ಬರೋದ್ ಇದು ಸಿಗದೆ ಬಾಡ ರೇರ್ ಸರ್, ಇದು ಸಾವಿರಕ್ಕೆ ಒಂದ್ ಗಾಡಿ ಸಿಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಸ್ಟಾಕ್ ಅಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ, ಈವನ್ ವಿಂಡ್ ಸೀಲ್ಡ್ ಕೂಡ ಒರಿಜಿನಲ್ ಇದೆ. ಹೌದೌದು, ಇದು 195 ಕೊಡ್ಬಿಡಿ ಸರ್ ಫೈನಲ್. 1,90,000 ಕೊಡ್ಬಿಡಿ ಸರ್ ಫೈನಲ್. ಅದರಲ್ಲೂ ಸರ್ ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಶಿಫ್ಟ್ ಇದೆಯಲ್ಲ ಸರ್, 2006 ಮಾಡಲ್ VXI ಶಿಫ್ಟ್, ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಸಣ್ಣ ಪುಟ್ಟ ಕ್ರಾಚ್ ಅಂತ ಏನು ಮಾಡಿಸಿಲ್ಲ. ಇದು ಬಂದ್ಬಿಟ್ಟಿದೆ ಫೈನಲ್ ಟು ಫೈನಲ್ 1,70,000 ಕೊಡ್ಬಿಡಿ ಸರ್. ಎಷ್ಟು ಸರ್ ಪ್ರೈಸ್? 175. ಎಷ್ಟು ಸರ್ ಪ್ರೈಸ್? 175. ಸರ್ ಈ ಶಿಫ್ಟ್ ಸರ್ 2020 ಶಿಫ್ಟ್, ಸಣ್ಣ ಪುಟ್ಟ ಗ್ರಾಜಸ್ ಇದೆ, ವಾಶ್ ರಬ್ಬಿಂಗ್ ಪಾಲಿಶ್ ಮಾಡಿಲ್ಲ. 4,00,000 ಕೊಡ್ಬಿಡಿ ಸರ್. ಇದು ಎಷ್ಟು ಸರ್ ಪ್ರೈಸ್? 4,00,000 ಕೊಡ್ಬಿಡಿ. ಹೋಗಿ ಸರ್, ಬರೀ 4,00,000 ಕೊಡಿ ಸರ್. ಇಷ್ಟೊಂದು ಕಡಿಮೆ ಸರ್, ಸಣ್ಣ ಪುಟ್ಟ ಕೆಲಸ ಇದೆ ಮಾಡ್ಕೋಬೇಕು ಸರ್. ಹೌದಾ? ಎಷ್ಟನೇ ಮಾಡಲ್ ಸರ್? 20 ಮಾಡಲ್ ಸರ್. 20 ಮಾಡಲ್? ಹೌದೌದು. ಬರೀ 4,00,000? ಬರೀ 4,00,000. ಬರೀ 4,00,000ಕ್ಕೆ 2020 ಮಾಡಲ್ ಶಿಫ್ಟ್, ಸಣ್ಣ ಪುಟ್ಟ ಕೆಲಸ ಇದೆ ಮಾಡ್ಕೋಬೇಕು. ಹಾಗೆ ಇದು ಇದು ಹೈಟ್ ಅನ್ನು ಸರ್, 2008 ಮಾಡಲು, ಸಿಂಗಲ್ ಓನರ್, ಎಸಿ ಪವರ್ ಸ್ಟೇರಿಂಗ್ ಪವರ್ ಉಂಟಿದೆ, ಗಾಡಿ ಒರಿಜಿನಲ್ ಇದೆ. 195 ಕೊಡ್ಬಿಡಿ ಸರ್ ಫೈನಲ್. 1,95,000 ಫೈನಲ್ ಮಾಡ್ಬಿಡಿ ಸರ್. ಅದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗತ್ತಾ ಸರ್? ಇಲ್ಲ, ಹೇಳೋದು 2-10 ಹೇಳೋದು ಸರ್. 195 ಮಾಡ್ಬಿಡಿ ಫೈನಲ್. ಸರ್ 2015 ಮಾಡಲ್ ಸಿಂಗಲ್ ಓನರ್ VDI ಶಿಫ್ಟ್ ಇದೆ, ನಿಮ್ಗೆ ಗೊತ್ತಲ್ಲ ಸರ್, ಶಿಫ್ಟ್ ಇವಾಗ ಫುಲ್ ಡಿಮ್ಯಾಂಡ್ ಇದೆ. ಗಾಡಿ ಒರಿಜಿನಾಲ್ಟಿ ಇದೆ, ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ಸರ್ 5,65,000 ಫೈನಲ್ ಮಾಡ್ಬಿಡಿ ಸರ್. ಎಷ್ಟೇ ಮಾಡಲ್ ಸರ್? 15 ಮಾಡಲು ಸಿಂಗಲ್ ಓನರ್. 15 ಮಾಡಲು ಸಿಂಗಲ್ ಓನರ್. ಹೌದೌದು. ಹಾಗೆ ಇನ್ನೊಂದು 2009 ಮಾಡಲು ಆಸ್ಟ್ರಾ, ಇದು ಟಾಪ್ ಅಂಡ್ ಮಾಡಲು I20 ಡೀಸೆಲ್ ಗಾಡಿ, ಗಾಡಿ ಒರಿಜಿನಾಲ್ಟಿ ಇದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಲ್ಲ. ಇದು ಬಂದ್ಬಿಟ್ಟು 2,70,000 ಫೈನಲ್ ಮಾಡ್ಬಿಡಿ. 2,75,000. ಹೌದೌದು. ಹಾಗೆ ಇದು ಸೆಲೆರಿಯೋ? 2017 ಮಾಡಲು ಸೆಲೆರಿಯೋ ZXI, ಇದು ಗಾಡಿ ಒರಿಜಿನಾಲ್ಟಿ ಇದೆ, ಇದು ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,75,000 ಮಾಡ್ಬಿಡಿ ಸರ್. 3,75,000. ಹೌದೌದು ಸರ್. ಇನ್ನೊಂದು ರಿಡ್ಜೋ ಸರ್, 2010 ಮಾಡಲು ZXI ಟಾಪ್ ಅಂಡ್ ಮಾಡಲು, ಬ್ಯಾಕ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಇದು ಬಂದ್ಬಿಟ್ಟು ಗಾಡಿ ತುಂಬಾ ಚೆನ್ನಾಗಿದೆ. ಇದು ಫೈನಲ್ ಟು ಫೈನಲ್ 2,95,000 ಮಾಡ್ಬಿಡಿ ಸರ್. ಎಷ್ಟು ಸರ್ ಫೈನಲ್? 295. 2,95,000 ಮಾಡಿ ಸರ್. ಫ್ರೆಂಡ್ಸ್, ಇನ್ನೊಂದು ಹೋಂಡಾ ಸಿಟಿ ಇದೆ ಸರ್, 2014 ಮಾಡಲು ಡೀಸೆಲ್ I20, ಇದು ಹೋಂಡಾ ಸಿಟಿ, ಗಾಡಿ ಒರಿಜಿನಾಲ್ಟಿ ಇದೆ, ಎಸಿ ಪವರ್ ಸ್ಟೇರಿಂಗ್ ಪಾಯಿಂಟ್, ಏರ್ ಬ್ಯಾಗ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೆ ಸಿಸ್ಟಮ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 4,70,000 ಫೈನಲ್ ಮಾಡ್ಬಿಡಿ ಸರ್. 4,75,000. ಹೌದೌದು. ಮುಂದೆಯಿಂದ ತೋರಿಸ್ತೀನಿ ಲೇಟೆಸ್ಟ್ ಸ್ಟೆಪ್ ಹೋಂಡಾ ಸಿಟಿ. ಎಷ್ಟು ಸರ್ ಪ್ರೈಸ್ ಸರ್? ಫೈನಲ್ ಟು ಫೈನಲ್ 4,75,000 ಫೈನಲ್ ಮಾಡ್ಬಿಡಿ ಸರ್. 4,00,000 ಫೈನಲ್ ಮಾಡಿ ಸರ್. ಇದು ನೋಡಿ ಸರ್, 2012 ಮಾಡಲು ಟಾಪ್ ಅಂಡ್ ಮಾಡಲು, ಎಸಿ ಪವರ್ ಸ್ಟೇರಿಂಗ್ ಪಾಯಿಂಟ್, ಬ್ಯಾಕ್ ವೀಲ್ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಮಾಡ್ಬಿಟ್ಟು ಫೈನಲ್ ಟು ಫೈನಲ್ 4,25,000 ಕೊಡ್ಬಿಡಿ ಸರ್. 4,25,000. ಇದು ನೋಡಿ ಸರ್, 2013 ಮಾಡಲು ಸೆಕೆಂಡ್ ಓನರ್, ಎಸಿ ಪವರ್ ಸ್ಟೇರಿಂಗ್ ಪಾಯಿಂಟ್ ಎಲ್ಲ ಇದೆ. ಇದು 2,75,000 ಕೊಡ್ಬಿಡಿ ಸರ್ ಫೈನಲ್. 2,00,000 ಮಾಡಿ ಸರ್. 13 ಮಾಡಲ್ ವೀಕ್ಷಕರೇ. ಹೌದೌದು. ವೇರಿಯಂಟ್ ಸರ್? ಇದು ಸ್ಪೋರ್ಟ್ಸ್ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್. ಹಾಗೆ ಇಲ್ಲೂ ಒಂದಷ್ಟು ಗಾಡಿಗಳಿದೆ, ಕ್ವಿಡ್ ಬೇಕಾ, ಶಿಫ್ಟ್ ಬೇಕಾ, ಜಾಜು ಇದೆ, ಇದ್ರ ಬಗ್ಗೆ ಹೇಳಿ ಸರ್. 2010 ಮಾಡಲು ಜಾಜು, ಎಸಿ ಪವರ್ ಸ್ಟೇರಿಂಗ್ ಪಾಯಿಂಟ್, 2 ಏರ್ ಬ್ಯಾಗ್ ಇದೆ, ಗಾಡಿ ಒರಿಜಿನಾಲ್ಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,90,000 ಕೊಡ್ಬಿಡಿ ಸರ್. 1,90,000. ಲೋನ್ ಆಗುತ್ತಾ? ಲೋನ್ ಆಗಲ್ಲ ಸರ್, ಮಾಡಿ ಇದೆಯಲ್ಲ. ನೋಡಿ ಇದು ನೋಡಿ ಸರ್, 2016 ಮಾಡಲು VDI ಶಿಫ್ಟ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, ಗಾಡಿ ಒರಿಜಿನಾಲ್ಟಿ ಇದೆ, ಎಸಿ ಪವರ್ ಸ್ಟೇರಿಂಗ್ ಪಾಯಿಂಟ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,10,000 ಫೈನಲ್ ಮಾಡ್ಬಿಡಿ ಸರ್. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ? ಇಲ್ಲ, 5,25 ಹೇಳೋದು ಮಾಡ್ಕೊಂಡು ಒಂದ್ 5,00,000 ಫೈನಲ್ ಮಾಡ್ಬಿಡಿ ಸರ್. 5,00,000 ಫೈನಲ್ ಮಾಡಿ. ಹಾಗೆ ಇನ್ನೊಂದು 2017 ಮಾಡ್ಲು ಕಿಟ್ RXT, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಸಣ್ಣ ಪುಟ್ಟ ಗ್ರಾಜಸ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,45,000 ಮಾಡ್ಬಿಡಿ ಸರ್. ಎಷ್ಟೇ ಮಾಡಲು ಸರ್? ಸರ್ 17 ಸಿಂಗಲ್ ಓನರ್. ಎಷ್ಟು ಸರ್ ಪ್ರೈಸ್? 245. 2,00,000. 2,45,000. 2010 ಮಾಡಲು VXI ಸಿಂಗಲ್ ಓನರ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,35,000 ಮಾಡ್ಬಿಡಿ ಸರ್. 2,35,000. 2009 ಮಾಡಲು ಸೆಕೆಂಡ್ ಓನರ್ ಸ್ಯಾಂಟ್ರೋ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, FC ಲ್ಯಾಪ್ಸ್ ಇದೆ, ಆಸ್ ಇಟ್ ಈಸ್ ಆದ್ರೆ 1,45,000 ಮಾಡ್ಬಿಡಿ ಸರ್. ಎಷ್ಟು ಎಷ್ಟು ಅಂದ್ರೆ? 1,45,000 ಮಾಡಿ ಸರ್. ಬಲೆನೋ ಸರ್? 2017 ಮಾಡಲು ಡೆಲ್ಟಾ, ಎಸಿ ಪವರ್ ಸ್ಟೇರಿಂಗ್ ಪಾಯಿಂಟ್ ಇದೆ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ ನೋಡಿ, ಸಿಸ್ಟಮ್ ಗಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಇಂಟರ್ ವಾಯ್ಸ್ ಅನ್ನು, ಫ್ಯಾಬ್ರಿಕ್ ಸೀಟ್ ಕಾಸ್ಟ್ ಬರುತ್ತೆ, ಅಂಡ್ ಕಂಪ್ನಿಯಿಂದ ಏನ್ ಬಂದಿದೆ ಅದೇ ತರ ಸ್ಟಾಕ್ ಮೇಂಟೈನ್ ಮಾಡೋರೆ. ಪ್ರೈಸಿಂಗು ಸರ್? ಸರ್ ಇದು ಫೈನಲ್ ಟು ಫೈನಲ್ 5,00,000 ಕೊಡ್ಬಿಡಿ ಸರ್ ಫೈನಲ್. ಎಷ್ಟು ಸರ್ ಪ್ರೈಸ್? ಫೈನಲ್ 5,00,000 ಮಾಡಿ ಸರ್. 5,00,000ಕ್ಕೆ ಎಷ್ಟನೇ ಮಾಡಲ್ ಸರ್? 17 ಸಿಂಗಲ್ ಓನರ್ VI10 ಸರ್. 2009 ಮಾಡಲು, ಗಾಡಿ ಒರಿಜಿನಾಲ್ಟಿ ಇದೆ, ಆಕ್ಸಿಡೆಂಟ್ ಫ್ರೀ ಬೇಕಾದ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,80,000 ಕೊಡ್ಬಿಡಿ ಸರ್. ನಮ್ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದಾರೆ ನೋಡಿ, ಏನ್ ಹೇಳ್ತೀರಾ ಸರ್? ಏನಿಲ್ಲ ಸರ್.
ಚೆನ್ನಾಗಿದೆ ಕಾರ್ಸ್ ನೋಡಕ್ ಬಂದಿದ್ದೀರಿ, ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಕಾರ್ ನೋಡಕ್ ಬಂದಿದ್ದೀರಿ. ನೆಕ್ಸ್ಟ್ ಎಲ್ಲಿಂದ ಬಂದಿರೋ ನೀವು? ನಾವು ಯಲಂಕಾಯಿಂದ. ಯಲಂಕಾಯಿಂದ ಬಂದಿರೋದಲ್ವಾ. ಇನ್ನೊಂದು ಗ್ರ್ಯಾಂಡ್ ಐಟಿ ಸರ್, 2017 ಮಾಡಲು ಸಿಂಗಲ್ ಒಂದಾದ್ರು ಮ್ಯಾಗ್ನ. ಓಕೆ, ಇದು ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಫೈನಲ್ ಟು ಫಂಡ್ ಅಲ್ಲಿ ಬಂದು 4,25,000 ಆಗುತ್ತೆ ಸರ್. 4,25,000 ಮಾಡಲು ಸರ್. 17 ಸಿಂಗಲ್ ಒಂದ್ ಸರ್. 17 ಮಾಡಲು ಸಿಂಗಲ್. ಹೌದೌದು. ಹಾಗೆ ಇನ್ನೊಂದು ಫೋರ್ಡ್ ಫಿಗೋ ಇದು ನೋಡಿ, 2017 ಮಾಡಲು ಫೋರ್ಡ್ ಆಸ್ಪೇದು. ಓಕೆ, ಡೀಸೆಲ್ ಗಾಡಿ, ಎಸಿ ಪೋಸ್ಟ್ ಇಂಪೋರ್ಟೆಂಟ್, ಎರಡು ಏರ್ ಬ್ಯಾಗ್ ಇದೆ, ಗಾಡಿ ಒರಿಜಿನಾಲ್ಟಿ ಇದೆ, ಎರಡು ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲು ಡೆಂಟು ಕ್ರಾಚಸ್ ಇಲ್ಲ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,15,000 ಫೈನಲ್ ಮಾಡ್ಬಿಡಿ ಸರ್. ಎಷ್ಟು ಸರ್ ಫೈನಲ್? 4,15,000 ಮಾಡಿ ಸರ್ ಫೈನಲ್. ಹಾಗೆ ಇದು ಸ್ಯಾಲರಿ ಸರ್? 2014 ಮಾಡಲು ಆಟೋಮೆಟಿಕ್. ಓಕೆ, ಇದು ಕೂಡ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಏನು ಡೆಂಟು ಕ್ರಾಚಸ್ ಇಲ್ಲ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3.5 ಲಕ್ಷಕ್ಕೆ ಮಾಡ್ಬಿಡಿ ಸರ್. 3.5 ಲಕ್ಷ? ಹೌದೌದು. ಇದು ಸರ್ 2015 ಮಾಡಲು ಸಿಂಗಲ್ ಒಂದ್ VXI, ಗಾಡಿ ಒರಿಜಿನಾಲ್ಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4.5 ಲಕ್ಷಕ್ಕೆ ಮಾಡ್ಬಿಡಿ ಸರ್. 4.5 ಲಕ್ಷ? ಹೌದೌದು. ಹಾಗೆ ಇನ್ನೊಂದು 2012 ಮಾಡಲು ಇದು ಫೋರ್ಡ್ ಫೇಸ್ಟಾ ಕ್ಲಾಸಿಕ್, ಎಸಿ ಪೋಸ್ಟ್ ಅನ್ಕೊಂಡು ಮ್ಯಾಗ್ವಿಲ್ ಎಲ್ಲ ಇದೆ, ಗಾಡಿ ಒರಿಜಿನಲ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,60,000 ಫೈನಲ್ ಮಾಡ್ಬಿಡಿ ಸರ್. 2,60,000? ಹೌದೌದು. ಐಟನ್ 2010 ಮಾಡಲು ಸ್ಪೋರ್ಟ್ಸ್, ಪೆಟ್ರೋಲ್ ವಿತ್ ಗ್ಯಾಸ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2.5 ಲಕ್ಷಕ್ಕೆ ಮಾಡ್ಬಿಡಿ ಸರ್. 2.5 ಲಕ್ಷ? ಹೌದೌದು. ಬಗ್ಗೆ ಹೇಳ್ಬೇಕು ಸರ್, 2013 ಜನವರಿ ಸಿಂಗಲ್ ಅನ್ನೋದು. ಇದು ಕೂಡ ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಫೈನಲ್ ಟು ಫೈನಲ್ 2,80,000 ಫೈನಲ್ ಮಾಡ್ಬಿಡಿ ಸರ್. ಎಷ್ಟೇ ಮಾಡಲ್ ಸರ್? 2013 ಸಿಂಗಲ್ ಅನ್ನೋದು ಸರ್. 13 ಮಾಡಲು ಸಿಂಗಲ್ ಅನ್ನೋದು ಸರ್. ಫೈನಾನ್ಸ್ ಕೂಡ ಆಗುತ್ತೆ ಎಲ್ಲ ಚೆನ್ನಾಗಿದೆ. ಫೈನಾನ್ಸ್ ಬೇಕಂದ್ರೆ ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. ಸರ್ ಇನ್ನೊಂದ್ ಸ್ಯಾಲರಿ ಸರ್, 2015 ಮಾಡಲು ಆಟೋಮೆಟಿಕ್. ಬಹಳ ಜನ ಆಟೋಮೆಟಿಕ್ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಗಾಡಿ ಒರಿಜಿನಾಲ್ಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,35,000 ಕೊಟ್ಬಿಡಿ ಸರ್ ಫೈನಲ್. 3,35,000? ಹೌದೌದು. ಹಾಗೆ ಇದು ಸರ್, 2019 ಮಾಡಲು ಇದು ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಅನ್ನೋದು, ಗಾಡಿ ಒರಿಜಿನಾಲ್ಟಿ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡಿ ಸರ್. 19 ಮಾಡಲು ಫೈನಲ್ 4,000 ಕೊಟ್ಬಿಡಿ. ಇವಾಗ ಮಳೆ ಬರ್ತಾ ಇದೆ, ನಮ್ಮ ಆಫೀಸ್ ಹಿಂದೆ ಇನ್ನ ತುಂಬಾ ವೆಹಿಕಲ್ಸ್ ಇದೆ. ಸ್ಯಾಂಟ್ರೋ ಇದೆ, ಎರಡು ಸ್ಯಾಂಟ್ರೋ ಇದೆ, ಈಕೋ ಸ್ಪೋರ್ಟ್ ಇದೆ, ಏ ಸ್ಟಾರ್ ಇದೆ, ಇನ್ನ 7-8 ಗಾಡಿ ಇದೆ. ಅದು ಬಂದ್ರೆ ನಾವು ಆ ಗಾಡಿನೂ ತೋರಿಸ್ಬಿಡ್ತೀವಿ, ನೋಡ್ಬಿಟ್ಟು ಯಾವ್ದು ಬೇಕು ಮಾತಾಡ್ಬೋದು ಸರ್. ಹೌದಾ? ಹೌದು ಸರ್.